ಹ್ಯಾಚಿಂಗ್ ಮಾಡಿಸಿರ ಮರಿಗಳನ್ನೇ ಅದೊಂದು ಅದು ಏನಕ್ಕೋಸ್ಕರ ಕಾರಣ ಸರ್? ಅದು ಹ್ಯಾಚಿಂಗ್ ಮಾಡಿಸಿರೋ ಮಿಷಿನ್ ಅದನ್ನ ಮಕ್ಕಳಂತ ಅದು ಹೆಂಗೆ ಆಟಾಡ್ಸುತ್ತೆ ಅದು? ಸರ್ ಏನು ಮಾಡ್ತೀವಿ ಅಂದರೆ ಹ್ಯಾಚಿಂಗ್ ಮಿಷಿನ್ ಅಲ್ಲಿ ನಾವು ಮೊಟ್ಟೆಗಳನ್ನಿಟ್ಟಾಗ ನಾವು ಮತ್ತೆ ಅದಕ್ಕೆ ಬ್ರೀಡಿಂಗ್ ಅಂತ ಮಾಡ್ತೀವಿ. ಸೊ ಬ್ರೀಡಿಂಗ್ ಮಾಡಬೇಕಾದ್ರೆ ನಮಗೆ ಕರೆಂಟ್ ಬೇಕು ಮತ್ತೆ ಪೇಷನ್ಸ್ ಬೇಕು, ಅದಕ್ಕೆ ಒಬ್ಬರು ಅಲ್ಲೇ ಇರಬೇಕು. ಸೊ ಆ ಥರ ನಾವು ಒಂದು ಇದರಿಂದ ನಾವು ನ್ಯಾಚುರಲ್ ಆಗಿ ಮಾಡಿದ್ರೆ ಹೇಗಿರುತ್ತೆ ಅಂತೇಳಿ ನಾವು ಹ್ಯಾಚಿಂಗ್ ಮಿಷನ್ಗೆ ನಾವು ಮೊಟ್ಟೆ ಕೂರಿಸಿದ ದಿನಾನೇ ನಾವು ನ್ಯಾಚುರಲ್ ಕೋಳಿಗೆ ಒಂದು 5-6 ಮೊಟ್ಟೆ ಕೂರಿಸಿರ್ತೀವಿ. ಓಕೆ, ಆ ಮೊಟ್ಟೆ ಕೂರಿಸಿದ್ರೆ ಅದು 21 ದಿವಸಕ್ಕೆ ಮರಿ ಆಗುತ್ತೆ. ಸೊ ಹ್ಯಾಚಿಂಗ್ ಮಿಷನ್ 21 ದಿವಸಕ್ಕೆ ಮರಿ ಆಗುತ್ತೆ. ಸೊ ಆ ಮರಿಗಳು ಎಷ್ಟು ಅಲ್ಲಿ ಮರಿಗಳು ಬರುತ್ತೆ, 1 ಡೇ 3 ಡೇಸಲ್ಲಿ ಮರಿ ಬರುತ್ತೆ. ಅದು 1 ಡೇ ಬಂದಿದ್ದ ದಿನ ಒಂದು ಕೋಳಿ ಜೊತೆಗೆ ಗುಂಪು ಮಾಡ್ತೀವಿ, ಅದನ್ನ ಅದು ಮರಿ ಇರುತ್ತಲ್ಲ ಅದ್ರ ಜೊತೆಗೆ ನಾವು ಕೂಡ ಹಾಕ್ಬಿಡ್ತೀವಿ. ಅದೇನು ಮಾಡುತ್ತೆ ನಂದೇ ಮರಿ ಅಂತ ತಿಳ್ಕೊಂಡು ಅದು ಎಲ್ಲನೂ ಗುಂಪು ಕಟ್ಕೊಂಡು ಇದು ಮಾಡುತ್ತೆ. ಅದು ಏನು ಮಾಡುತ್ತೆ ಬ್ರೂಡಿಂಗ್ ಮಾಡ್ತಾ ಹೋಗುತ್ತೆ. ಸೊ ಬ್ರೂಡಿಂಗ್ ಅಂದ್ರೆ ಶಾಖ ಕೊಡ್ತಾ ಹೋಗುತ್ತೆ ಎಲ್ಲ ಮರಿಗಳಿಗೆ. ಹಾ, ಎಲ್ಲ ಮರಿಗಳಿಗೂ ಎಲ್ಲ ಇದು ಮಾಡ್ಕೊಳುತ್ತೆ. ಹಾ, ಆ ತರ ಒಂದು 4-5 ಮರಿ ಕೋಳಿಗೆ ಬಿಟ್ಕೊಂಡ್ರೆ ನಾವು ಎಲ್ಲ ತಂದಿಚಿ ತಾನೇ ನ್ಯಾಚುರಲ್ ಬ್ರೀಡಿಂಗ್ ಆಗುತ್ತೆ. ನ್ಯಾಚುರಲ್ ಬ್ರೀಡಿಂಗ್ ಆಗುತ್ತೆ. ನಾವು ಅಷ್ಟೊಂದು ಕೇರ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಮರಿ ಮಾಡಿಸೋದು ಒಂದ್ ಬಿಟ್ರೆ ಬ್ರೀಡಿಂಗ್ ತಂದಿಚಿ ತಾನೇ ನ್ಯಾಚುರಲ್ ಗೆ ತಾಯಿ ಕೋಳಿನೇ. ಇವೆಲ್ಲ ಬಂದು ನಿಮಗೆ ಹ್ಯಾಚಿಂಗ್ ಅಲ್ಲಿ ಮಾಡಿಸಿರೋದು? ಹ್ಯಾಚಿಂಗ್ ಅಲ್ಲಿ ಮಾಡಿಸಿರೋ ಮರಿಗಳು ಇಲ್ಲಿ ನೋಡ್ಬೋದು ನೀವು. ಇದ್ರಲ್ಲಿ ಇರತಕ್ಕಂಥ ಎಲ್ಲದು 2 ಕೋಳಿಗೆ ಬಿಟ್ಟಿದ್ದೀನಿ. 2 ಕೋಳಿನೂ ಅದು ತಾನೇ ಬ್ರೀಡಿಂಗ್ ಮಾಡ್ಕೊಂಡ್ರಿ. ಇದು 1 ವರ್ಷ ಮರಿಗಳು ಕಲಿಯೋದು. 1 ವರ್ಷ ಮರಿಗಳು. ಓಕೆ ಓಕೆ, 1 ವರ್ಷ ಮರಿಗಳು. 1 ವರ್ಷ ಎಷ್ಟು ತಪ್ಪ ಬಂದಿದೆ ಇದು ನ್ಯಾಚುರಲ್ ಆಗಿ ನಾವು ಬಿಟ್ಕೊಂಡು ನಾವು ಮರಿಗಳನ್ನ ರಿಲೀಸ್ ಆಗ್ತೀವಿ. ಓಕೆ, ನಾವು ಹೆಂಗೆ ಮಿಷಿನ್ ಅಲ್ಲಿ ಹ್ಯಾಚಿಂಗ್ ಮಾಡಿಸಿದ್ರು ಅದ್ರ ಜೊತೆ ಬಿಡಬೇಕು. ಈಗ ಅದು ಯಾವ ದೊಡ್ಡ ಕೋಳಿ ಇರುತ್ತೆ ಅದು ಬಿಡಬೇಕು ಅಂದ್ರೆ ಒಂದು ಟೆಕ್ನಿಕಲ್ ಇದೆ. ಅದು ಮರಿ ಮಾಡಿರುತ್ತಲ್ಲ, ಮರಿ ಮಾಡಿ 1 ದಿವಸಕ್ಕೆ ಬಿಡಬೇಕು. 3-4 ದಿವಸ ಆಯ್ತು ಅಂದ್ರೆ ಅದು ನಂದಲ್ಲ ಮರಿ ಅಂತ ಹೇಳಿ ಕುಕ್ಕಿ ಸಾಯಿಸುತ್ತೆ. ಸಾಯಿಸುತ್ತೆ ಸಾಯಿಸುತ್ತೆ. ಓಕೆ ಓಕೆ, ಅದು ಟೆಕ್ನಿಕಲ್ ಇದೆ. ಅದು ಬಿಡಬೇಕಂದ್ರೆ ಸ್ವಲ್ಪ ನೋಡ್ಕೊಂಡು ಆ ಮರಿನ ಇಳಿಸ್ತೀವಿ ಅಂತ. 1 ಡೇನೆ ಮರಿ ಆಗಿರುತ್ತೆ, ಆ ಮರಿ ಜೊತೆಗೆ ಇನ್ನೊಂದು ಸ್ವಲ್ಪ ಇಟ್ಬಿಟ್ಟು ಉಳಿದಿರೋ ಮೊಟ್ಟೆನ ಬೇರೆದಕ್ಕೆ ಇಟ್ಬಿಡ್ತೀವಿ. ಅವಾಗ ನನ್ನ ಮರಿ ಎಲ್ಲ ಫುಲ್ ಆಗಿದೆ ಅಂತ ತಿಳ್ಕೊಳ್ಳುತ್ತದೆ. ಸೊ ಕಣ್ಣು ಮುಚ್ಕೊಂಡು ಅದು ಇಟ್ಟರೆ ಅಕಸ್ಮಾತ್ ಒಂದು 2 ಮೊಟ್ಟೆ ಉಳಿದಿದ್ರೆ ಅದು ತೆಗೆದು ಬಿಡಬೇಕು. ತೆಗೆದು ಬೇರೆ ಇನ್ನೊಂದು ಕೋಳಿ ಕೂರಿಸಿರ್ತೀವಲ್ಲ, ಸೊ ಆ ಕೋಳಿ ಒಳಗೆ ಇಟ್ಬಿಡ್ತೀವಿ ಆ ಮೊಟ್ಟೆನ. ಸೊ ಇದು ನಂದೇ ಮರಿ ಆಗಿದೆ, ಫುಲ್ ಆಗಿದೆ ಅಂತ ತಿಳ್ಕೊಂಡು ಅದನ್ನು ಅದನ್ನ ಎಲ್ಲರನ್ನು ಕರ್ಕೊಂಡು ಆಟ ಆಡ್ಸಕ್ಕೆ ಶುರು ಮಾಡೋದು. ಈಗ ಒಂದು 5 ಮರಿ ಇದ್ರೆ ಒಂದು 25 ಮರಿನ ಬಿಡ್ಬೋದು. 25 ಮರಿನ ಬಿಟ್ಬಿಡೋದು. ಅದು ಯಾವತ್ತು ಮರಿ ಆಗಿರುತ್ತೆ ಅವತ್ತೇ ಬಿಟ್ಬಿಡೋದು. ಅವತ್ತೇ ಬಿಟ್ಬಿಡೋದು. 1 ಡೇ ಮರಿನ ತಂದು ಬಿಟ್ಬಿಡೋದು ಅಲ್ಲಿಗೆ. 1 ಡೇ ಮರಿನ ಬಿಟ್ಬಿಡೋದು. ಅವಾಗ ಬ್ರೀಡಿಂಗ್ ಚೆನ್ನಾಗಾಗುತ್ತೆ ಅದಕ್ಕೆ. ಓಕೆ ಓಕೆ, ಅವಾಗ ನ್ಯಾಚುರಲ್ ಆಗಿರುತ್ತೆ, ನ್ಯಾಚುರಲ್ ಆಗಿ ನಾವು ಸಾಕಾಣಿಕೆ ಮಾಡೋಕೆ ಅನುಕೂಲ ಆಗುತ್ತೆ. ಮತ್ತೆ ಇಲ್ಲಾಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಎಲ್ಲ ಸಾಯಿಸಿ ಸಾಯಿಸ್ಬಿಡುತ್ತೆ. ನಂದಲ್ಲ ಮರಿ ಅಂತ ಕುಕ್ಕಿ ಸಾಯಿಸುತ್ತೆ. ಒಂದಿನ ಹೆಚ್ಚು ಕಮ್ಮಿ ಆದ್ರೆ 1 ದಿನ ಹೆಚ್ಚು ಕಡಿಮೆ ಆದ್ರೆ ಅವತ್ತಿನ ದಿನ ಹಾಕಿದ್ರೆ ಅವತ್ತಿನ ದಿನನೇ ಬಿಡಬೇಕು. ಅಲ್ಲೊಂದು ಇಲ್ಲೇ ಬಿಡಬೇಕು. ಹೌದು, ಅಲ್ಲಿ ತಂದು ಇಲ್ಲಿ ಬಿಟ್ಬಿಡ್ತೀವಿ. ಓಕೆ, ಈಗ ನಾನು ತಗೊಂಡೋಗ್ಬೇಕಂದ್ರೆ ಒಂದು ಎಷ್ಟು ದಿನದ ಮರಿ ತಗೊಂಡೋಗ್ಬೇಕು? ನೀವು ತಗೊಂಡೋಗ್ಬೇಕು ಅಂತಂದ್ರೆ ನೀವು ಕೆಲವರು ಹೇಳ್ತಾರೆ 1 ಡೇ ಮರಿ ಕೊಡ್ತೀನಿ ತಗೊಂಡೋಗಿ, 3 ಡೇಸ್ ತಗೊಂಡೋಗಿ, 4 ಡೇಸ್ ತಗೊಂಡೋಗಿ ಅಂತ ಹೇಳ್ತಾರೆ. ಅದು ತಪ್ಪದು. ಆಕ್ಚುಲಿ ನಾವು 3 ವ್ಯಾಕ್ಸಿನ್ ಮಾಡಬೇಕು, 7 ದಿವಸಕ್ಕೆ, 15 ದಿವಸಕ್ಕೆ, 21 ದಿವಸಕ್ಕೆ. ಈ 3 ವ್ಯಾಕ್ಸಿನ್ ಮಾಡಿ ತಗೊಂಡೋದ್ರೆ ಅವರಿಗೆ ಮುಂದೆ ಯಾವುದೇ ರೀತಿ ರೋಗಗಳು ಬರಲ್ಲ, ಕಂಟ್ರೋಲ್ ಆಗಿರುತ್ತೆ. ಸೊ ನ್ಯಾಚುರಲ್ ಆಗಿರುತ್ತೆ, ಅವ್ರು ಸಾಕಾಣಿಕೆ ಮಾಡೋಕೆ ಅನುಕೂಲ ಆಗುತ್ತೆ. ಒಂದು 21 ದಿವಸ 1 ತಿಂಗಳು ಮರಿ ತಗೊಂಡೋಗೋದು ಒಳ್ಳೇದು. 1 ತಿಂಗಳು ಮರಿ ತಗೊಂಡೋಗ. 1 ತಿಂಗಳು ಮರಿ ತಗೊಂಡೋದ್ರೆ ನೀವು ಬ್ರೂಡಿಂಗ್ ಮಾಡಿರ್ತೀರಾ ಅಂತ ಹೇಳಿದ್ರೆ ಆ ದೊಡ್ಡ ಜೊತೆ ಆ ದೊಡ್ಡ ಮರಿನ ಕೊಡ್ತೀರಾ, ಅದನ್ನ ತಗೊಂಡ್ಬೇಕು. ಆದ್ರೆ ಮಕ್ಕಳಂತ ನೋಡ್ಕೊತಾ ಇರುತ್ತಲ್ಲ, ಅದು ನೋಡ್ಕೊತಾ ಇರುತ್ತೆ, ಏನ್ ತೊಂದ್ರೆ ಇಲ್ಲ. ನಾವು ಸೇಲಿಗೆ ಬಂದಾಗ ನಾವು ಅದನ್ನ ಎತ್ತಿ ಕೊಡ್ತೀವಿ, ಅವಾಗ ಏನಾಗುತ್ತೆ ಕಡಿಮೆ ಆಗುತ್ತೆ. ಕಡಿಮೆ ಆದ್ರೆ ಅದನ್ನ ಕೇರ್ ಮಾಡಲ್ಲ, ಇಷ್ಟೇ ಅಂತ ಏನು ಕೌಂಟಿಂಗ್ ಮಾಡಲ್ಲ. ಅದು ಇಷ್ಟೇ ಮರಿ ಇದೆ ಅಂತ ಎಷ್ಟು ಬರುತ್ತೆ ಅಷ್ಟನ್ನು ಕವರ್ ಮಾಡ್ಕೊಳತ್ತೆ ಅಷ್ಟೇ. ಆಗ ಅದನ್ನು ತಗೊಂಡೋಗ್ಬೋದು. ಆಗ ಯಾವುದು ಅದು ಮಕ್ಕಳಂತೆ ನೋಡ್ಕೊತಾ ಇರುತ್ತೆ, ಅದು ತಗೊಂಡೋಗ್ಬೋದು. ಎಲ್ಲ ಒಟ್ಟಿಗೆ ಇರ್ತವೆ, ಎಲ್ಲ ಒಂದೇ ಮರಿಗಳಾಗಿರ್ತವೆ, ಎಲ್ಲ ನಂದೇ ಮರಿ ಅಂತ ಸಾಕ್ತಾ ಇರ್ತಲ್ಲ. ಸೊ ಅವಾಗ ಏನು ತೊಂದರೆ ಇಲ್ಲ, ಉಳಿದಿರೋ ಮರಿಗಳನ್ನ ಕವರ್ ಮಾಡ್ಕೊಳ್ಳುತ್ತೆ. ಮಿನಿಮಮ್ ನೀವು ಒಂದು 1 ತಿಂಗಳು ಮರಿ ತಗೊಂಡ್ರೆ ರೈತರಿಗೆ ಅನುಕೂಲ. ರೈತರಿಗೆ ಅನುಕೂಲ, ಇಲ್ಲಾಂದ್ರೆ ಈಗ ವ್ಯಾಕ್ಸಿನ್ ಮಾಡಿಲ್ಲ ಅಂತಂದ್ರೆ ಈಗ ಗೂಬೆ ರೋಗ ಅಂತ ಬರುತ್ತೆ, ಕೊಕ್ಕರೆ ರೋಗ ಅಂತ ಬರುತ್ತೆ. ಸೊ ಈ ತರ ಎಲ್ಲ ಮರಿಗಳು ಸೀತಕ್ಕೆ ರಕ್ಕೆ ಎಲ್ಲ ಬಿಟ್ಕೊಂಡು ಜೂಬಿಸ್ಕೊಂತವೆ. ಸೊ ಆ ತರ ಆಗಿ ಸತ್ತೋಗೋ ಚಾನ್ಸಸ್ ಜಾಸ್ತಿ. ಬೇಗ ಒಂದಿನ ಮರಿ ಆದ್ರೆ ಆತರ ಬ್ರೀಡಿಂಗ್ ಮಾಡ್ಕೊಳಕ್ ಆಗಲ್ಲ. ಕರೆಕ್ಟ್ ಆಗಿ ಹೀಟ್ ಕೊಡಕ್ಕೆ ಎಲ್ಲ ಕರೆಕ್ಟ್ ಆಗಿ ಈಗ ಎಷ್ಟು ವ್ಯಾಟ್ ಇದು ಕೊಡ್ಬೇಕು, ಹೀಟ್ ಕೊಡ್ಬೇಕು ಅನ್ನೋದು ಕೆಲವ್ರಿಗೆ ಗೊತ್ತಿರಲ್ಲ. ಎಷ್ಟೋ ಸುಮ್ಮನೆ ಒಂದು ಬಲ್ಪ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ಬ್ರೀಡಿಂಗ್ ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಆ ತರ ಎಲ್ಲ ಆಗಲ್ಲ ಸರ್. ನಾವು ಮೊಟ್ಟೆ ಮರಿ ಮಾಡ್ಸಕ್ಕೆ ಏನು ಒಂದು ಟೆಂಪರೇಚರ್ 37.7 ಏನು ನಾವು ಟೆಂಪರೇಚರ್ ಕೊಟ್ಟು ಮರಿ ಮಾಡಿಸ್ತೀವಿ ಇಂಕ್ಯುಬೇಟರಲ್ಲಿ, ಅದೇ ಇಂಕ್ಯುಬೇಟರ್ ಅದೇ ಟೆಂಪರೇಚರ್ನ ಮರಿಗೂ ಕೂಡ ನಾವು ಕೊಡ್ಬೇಕಾಗುತ್ತೆ. ಯಾಕಂದ್ರೆ ತಾಯಿ ಶಾಖ ಅಷ್ಟೇ ಇರ್ತದೆ, 21 ದಿವಸ ಅಷ್ಟೇ ಇರ್ತದೆ, ಆ ಶಾಖ ಕೊಡ್ತಾನೆ ಇರ್ತದೆ. ಸೊ ಆ ಬ್ರೀಡಿಂಗ್ ಅಲ್ಲೇ ನಾವು ಬ್ರೀಡಿಂಗ್ ಮಾಡಿದ್ರೆ ಮಾತ್ರ ಮರಿಗಳು ಉಳಿಸ್ಕೋಬಹುದು. ಸುಮ್ನೆ ಯಾರು ಹೇಳ್ತಾರೆ 100 ಕ್ಯಾಂಡಲ್ ಬಲ್ಪ್ ಹಾಕಿ, 60 ಕ್ಯಾಂಡಲ್ ಬಲ್ಪ್ ಹಾಕಿ ಬ್ರೀಡಿಂಗ್ ಮಾಡಿ ರಟ್ಟಿ ಬಾಕ್ಸ್ಗಳಿಗೆ ಬಿಡಿ, ಅವೆಲ್ಲ ಸಾಧ್ಯ. ಅದಕ್ಕೆ ಸರ್ ಮರಿಗಳು ಕಡಿಮೆ ಆಗುತ್ತೆ. ಯಾಕೆ ನಾವು ರೈತರುಗಳು ಹಾಳು ಆಗ್ತಿದ್ದಾರೆ ಅಂತಂದ್ರೆ ಇವೆಲ್ಲ ಟೆಕ್ನಿಕಲ್ ಆಗಿ ಮಾಡಬೇಕು. ಆಮೇಲೆ ನೀವು ಹೇಳಿದ್ರಿ ಆ ತಾಯಿ ಮರಿ ಜೊತೆ ಬಿಟ್ಟಾಗ ಈಗ ಒಂದು ಅದು 4 ಮರಿ ಮಾಡಿರುತ್ತೆ, ನೀವೊಂದು 25 ಇದ ಮಾಡಿರೋದು ಯಾವ್ದು ಮಾಡಿರೋದು ಇನ್ಕ್ಯುಬೇಟರ್ ಮಾಡಿರೋ ತಂದ್ಬಿಟ್ಟಾಗ ಅದೇ ಬಂದು ಹೀಟ್ ಕೊಡುತ್ತಲ್ಲ, ಮತ್ತೆ ಲೈಟ್ ಏನಕ್ಕೆ ಹಾಕ್ಬೇಕು? ಅಲ್ಲ, ನಾನು ಹೇಳ್ತಿರೋದು ಸಪ್ರೇಟ್ ಆಗಿ 1 ಡೇ ಮರಿನ ನಾವು ಸೇಲ್ ಮಾಡಿದಾಗ
ಸೇಲ್ ಮಾಡಿದಾಗ ರೈತರು ತಗೊಂಡೋಗಿ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅಂತ ನಾನು ಹೇಳ್ತೇನೆ. ಈಗ ಒಂದ್ ತಿಂಗಳ ಮರಿ ಏನೋ, ಒಂದ್ ತಿಂಗಳ ಮರಿಗೆ ಅವಶ್ಯಕತೆ, ಯಾಕೆಂದ್ರೆ 21 ದಿವಸ ಬ್ರೀಡಿಂಗ್ ಆಗಿರುತ್ತೆ ನೋಡಿ. ನ್ಯಾಚುರಲ್ ಆಗಿ ತಾಯಿ ಇಲ್ಲ ಅಂದ್ರೆ ಆಟ ಆಡ್ಕೊಂಡು ನೋಡಿ, ತಾಯಿ ಬೇರೆ ಕಡೆ ಇದೆ, ಅದೇ ಮರಿಗಳೇ ಬೇರೆ ಕಡೆ ಇದಾವೆ. ಮತ್ತೆ ಇದನ್ನ ಯಾಕೆ ಕಂಡಿಡಿದೆ ಅಂದ್ರೆ, ನಾಟಿ ಕೋಳಿನ ಒರಿಜಿನಲ್ ಅಂತ ನಿಮ್ಗೆ ಈ ಕಾಲ್ ಇದೆಯಲ್ಲ ಸರ್, ಇದು ಫುಲ್ಲು ನಿಮಗೆ ಆವಿನ ಪೊರೆ ತರ ರಫ್ ಇರುತ್ತೆ. ನಿಮ್ಗೆ ಹೈಬ್ರಿಡ್ ಈಗ ಸ್ವರ್ಣಧಾರೆ ಆಗಿರ್ಬೋದು, ಮೈಸೂರು ತಳಿ ಆಗಿರ್ಬೋದು, ಚೆಟ್ ಕೋಳಿ ಆಗಿರ್ಬೋದು, ಇದು ನೈಸ್ ಇರುತ್ತೆ. ನಿಮಗೆ ಈ ನಾಟಿ ಕೋಳಿ ಬಂದು ಫುಲ್ ರಫ್ ಅನ್ ರಫೇ ಇರುತ್ತೆ, ನೀವು ನೋಡ್ಬೋದು ನಿಮ್ಗೆ ಯಾವ ತರ ಇದೆ, ರಫ್ ಇದೆ, ರಫ್ ಇದೆ, ಈ ತರ ರಫ್ ಇರುತ್ತೆ. ನಿಮ್ಗೆ ಅದೇ ಹೈಬ್ರಿಡ್ ಆದ್ರೆ ಇದು ರಫ್ ಬರಲ್ಲ, ಸ್ಮೂತ್ ಇರುತ್ತೆ. ಅಂದ್ರೆ ಮಾಮೂಲಿ ಪರೆ ಪರೆ ತರ ಇರಲ್ಲ, ನೈಸ್ ಇರುತ್ತಿಂಗ ಒಂಥರ ಕಾಲ್ ತರ ಆತರ ಇದು ನಿಮಗೆ ಇದ್ರಲ್ಲಿ ಕಂಡುಹಿಡಿಬಹುದು. ಆಲ್ಮೋಸ್ಟ್ ಡಿಪಿ ಕ್ರಾಸ್ ಹೈಬ್ರಿಡ್ ಇರುತ್ತಲ್ಲ, ಅದರಲ್ಲಿ ನಿಮಗೆ ಬೆಳೀತಾ ಬೆಳೀತಾ